ಅಂತೂ ಈ ಒಂದು ಕೇಸ್ ಅನ್ನ ಸಿಬಿಗೆ ಕೊಟ್ಟಿದ್ದಾರೆ. ಈಗ ಆರ್ ಅಶೋಕ್ ಅವರು ಮಾತನಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಕೇಳೋಣ. ಇದೇ ಮಾತನ್ನ ಮುಖ್ಯಮಂತ್ರಿಗಳು ಪ್ರಾರಂಭದಲ್ಲ ಹೇಳಿದ್ರೆ ಇಷ್ಟೆಲ್ಲ ಅವಾಂತರಗಳು ಅಂದ್ರೆ ಜನ ಬೀದಿಗಿಳಿದು ಯುವಕರು ಬೀದಿಗಿಳಿದು ಕಾಲೇಜುಗಳು ಬಂದ್ ಆಗುವಂತ ಅವಶ್ಯಕತೆ ಇರಲಿಲ್ಲ. ಇವತ್ತು ಸರ್ಕಾರ ಕೊನೆಗೆ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ಈ ಒಂದು ಗಾದೆ ಇದೆ, ಯಾರೋ ತಪ್ಪು ಮಾಡಿದಾಗ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ, ನೂರು ಈರುಳ್ಳಿ ತಿನ್ಬೇಕು ಇಲ್ಲ ನೂರು ಚಡಿಯೇಟು ತಿನ್ಬೇಕು ಅಂತ. ಮೊದಲು ನಾನು ಈರುಳ್ಳಿ ತಿಂತೀನಿ ಅಂತ ಐವತ್ತು ತಿಂದು ನನ್ನ ಕೈಲಿ ಆಗಲ್ಲ ಚಡಿಯೇಟು ತಿಂತೀನಿ ಅಂತ, ಮತ್ತೆ ನನ್ನ ಕೈಲಿ ಚಡಿಯೇಟು ತಿನ್ನಕ್ಕಾಗಲ್ಲ ಅಂತೇಳಿ ಈರುಳ್ಳಿನೂ ನೂರು ತಿಂದಾಯ್ತು, ಚಡಿಯೇಟು ನೂರು ತಿಂದಾಯ್ತು. ಈ ಸರ್ಕಾರ ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿದೆ. ಜನರ ಒತ್ತಡಕ್ಕೆ, ಮಠಾಧೀಶರ ಒತ್ತಡಕ್ಕೆ, ವಿರೋಧ ಪಕ್ಷದ ಒತ್ತಡಕ್ಕೆ ಮಣಿದು ಇವತ್ತು ಸಿಬಿಐಗೆ ತನಿಖೆ ಕೊಟ್ಟಿದ್ದಾರೆ. ಆದರೆ ಅವರ ಸ್ಟೇಟ್ಮೆಂಟ್ ಏನಿದೆ, ಒಬ್ಬ ಅಧಿಕಾರಿಯ ಸಾವನ್ನ ರಾಜಕೀಯ ಪಕ್ಷಗಳು ಲಾಭವಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ನಾಚಿಕೆ ಹೇಳಿನ ಸಂಗತಿ. ಒಬ್ಬ ಮುಖ್ಯಮಂತ್ರಿಯಾಗಿ ಈ ತರದ ಕೀಳು ಮಟ್ಟದ ರಾಜಕಾರಣ ಮಾಡುವಂಥದ್ದು ಸರಿಯಲ್ಲ. ಮತ್ತೆ ಇಡೀ ರಾಜ್ಯದಲ್ಲಿ ನಡೆದಂತ ಹೋರಾಟಗಳು ಏನಿದೆ, ಆ ಹೋರಾಟಗಳು ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇವತ್ತು ವಿರೋಧ ಪಕ್ಷಗಳು BJP ಮತ್ತು JDS, ಇವತ್ತು ವಿರೋಧ ಪಕ್ಷಗಳು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಕೋಲಾರ ಬಂದ್ಗೆ BJP ಕರೆ ಕೊಟ್ಟಿದ್ದೇನು, ತುಮಕೂರು ಬಂದ್ಗೆ BJP ಕರೆ ಕೊಟ್ಟಿತ್ತ, ಕೊಪ್ಪಳ ಬಂದ್ಗೆ BJP ಕರೆ ಕೊಟ್ಟಿತ್ತ, ಶಾಲಾ ಕಾಲೇಜುಗಳು ರಸ್ತೆಗಳದು ಬೀದಿಗೆ ಹೋರಾಟ ಮಾಡಿದ್ರು BJP ಕರೆ ಕೊಟ್ಟಿತ್ತ, ಇದೆಲ್ಲ ಸಾರ್ವಜನಿಕರು ಮಾಡಿದ್ದು. ಕೊನೆಗೆ ಲಾಯರ್ಸ್ ಎಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ರು, ಯಾರು ಇದಕ್ಕೆ ಕರೆ ಕೊಟ್ಟರು? ಇದು ಮುಖ್ಯಮಂತ್ರಿಗಳು ದಾರಿ ತಪ್ಪಿಸುವಂತ ಈ ಒಂದು ಸಾವಿನಲ್ಲಿ ರಾಜಕಾರಣ ಮಾಡುವಂತ ಒಂದು ಹೀನ ಕಾರ್ಯವನ್ನ ಮುಖ್ಯಮಂತ್ರಿಗಳು ಮಾಡಿದರೆ ಅವ್ರಿಗೆ